ಕರ್ತನಲ್ಲಿ ಪ್ರಿಯರೇ ತಿರುಗೊಂದಾವರ್ತಿ ನಮ್ಮೆಲ್ಲರನ್ನು ಬಿಗ್ ಜೆ ಮಾಧ್ಯಮದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ದಿನದ ಸುತ್ತನ್ನು ನಾವು ಪ್ರಾರಂಭಿಸುವ ನಾಲ್ಕನೆಯ ಸುತ್ತು ಅದು ತುಂಬಿ ಹೋಯಿತು ತುಂಬಿ ಹೋಯಿತೆಂದರೆ ಏನೋ ಒಂದು ನೀವು ತುಂಬಿಸಲಿಕ್ಕೆ ಇದೆ ಬಿಟ್ಟ ಪದಗಳನ್ನು ತುಂಬಿಸುವಂತ ಸುತ್ತು ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ ಎರಡು ಉತ್ತರವನ್ನು ಕೊಡಲಿಕ್ಕೆ ಇದೆ ಎರಡು ಪದಗಳು ತುಂಬಿಸುವಂತ ಅವಕಾಶ ಎರಡು ಸರಿಯಾದ ಉತ್ತರ ಸತ್ಯವೇದದಲ್ಲಿ ಇರುವ ಪದಗಳನ್ನೇ ಅಲ್ಲಿ ತುಂಬಿಸುವ ಅವಕಾಶ ಎರಡು ಪದಗಳು ನೀವು ನೀಡಿದಲ್ಲಿ ನಿಮಗೆ ಸಿಗುವಂತದ್ದು ಒಟ್ಟು 200 ಅಂಕಗಳು ಅಂದರೆ ಪ್ರತಿ ಒಂದೊಂದು ಸರಿಯಾದ ಉತ್ತರಕ್ಕೆ ನಿಮಗೆ ಸಿಗುವಂತದ್ದು 100 ಅಂಕಗಳು ಆದರೆ ತಪ್ಪಾದ ಉತ್ತರ ನೀಡಿದಲ್ಲಿ ಒಂದು ತಪ್ಪು ಉತ್ತರ ನೀಡಿದಲ್ಲಿ ನಿಮ್ಮ ಅಂಕಗಳಿಂದ 50 ಅಂಕ ಎರಡು ತಪ್ಪು ಉತ್ತರ ನೀಡಿದಲ್ಲಿ ನಿಮ್ಮ ಅಂಕಗಳಿಂದ ಒಟ್ಟು 100 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ ಇಲ್ಲಿ ಯಾವುದೇ ರೀತಿಯಾದ ಪಾಸ್ ಇರುವುದಿಲ್ಲ ಪ್ರತಿಯೊಂದು ತಂಡಕ್ಕೂ ನೇರವಾದ ಪ್ರಶ್ನೆ ನಿಮಗೆ ಸಿಕ್ಕುವಂತ ಕಾಲಾವಕಾಶ 20 ಸೆಕೆಂಡ್ಗಳು 20 ಸೆಕೆಂಡ್ಗಳಲ್ಲಿ ನಿಮ್ಮ ತುಂಬಿಸಬೇಕಾದ ಉತ್ತರವನ್ನು ನೀವು ತಿಳಿಸಲಿರುವಂತ ಅವಕಾಶ ಒಂದೇ ಒಂದು ಬಾರಿ ನಿಮ್ಮ ಉತ್ತರವನ್ನು ಬದಲು ಮಾಡಲು ಕೂಡ ಅವಕಾಶ ಇರುವುದಿಲ್ಲ ಆಲೋಚಿಸಿರಿ ಯೋಚನೆ ಮಾಡಿ ತುಂಬಬೇಕಾದ ಪದಗಳನ್ನು ತುಂಬಿಸಿ ನಿಮ್ಮ ಉತ್ತರವನ್ನು ನೀಡುವಂತೆ ವಿನಂತಿ ತುಂಬಿ ಹೋಯಿತು ಎಂಬುವಂತ ಈ ಸತ್ತನ್ನು ನಾವೀಗ ಪ್ರಾರಂಭಿಸುವ ಟೀಮೇ ನಿಮ್ಮ ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಹಾಗೂ ನಿಮ್ಮ 20 ಸೆಕೆಂಡ್ ಈಗ ಪ್ರಾರಂಭ ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿ ಬಿಡು ಅವನು ಡ್ಯಾಶ್ ನಿನಗೋಸ್ಕರ ಡ್ಯಾಶ್ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ ನಿಮ್ಮ ಎರಡು ತುಂಬಿಸಬೇಕಾದ ಪದಗಳು ಯಾವುದೆಂಬುದನ್ನು ಆಲೋಚಿಸಿರಿ 20 ಸೆಕೆಂಡ್ಗಳ ಕಾಲಾವಕಾಶ ಕೊನೆಯ 10 ಸೆಕೆಂಡ್ಗಳೇ ಸಾಗುತ್ತಿದ್ದೇವೆ ನಿಮ್ಮ ಉತ್ತರವು ತಿಳಿದಿದ್ದಲ್ಲಿ ಎರಡು ಉತ್ತರವನ್ನು ನೀಡಿರಿ ಹಾಗೂ 200 ಅಂಕಗಳನ್ನು ಪಡೆದುಕೊಳ್ಳುವಂತ ಅವಕಾಶ ಕೊನೆಯ 4 ಸೆಕೆಂಡ್ ಬಜರ್ ಆಗುವ ಮೊದಲು ಉತ್ತರವನ್ನು ನೀಡಿರಿ ಅವನು ಸೇವಕನು ನಿನಗೋಸ್ಕರ ನಿನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸು ಅವನು ಸೇವಕನು ನಿನಗೋಸ್ಕರ ನಿನ್ನ ಕುಟುಂಬಕ್ಕೋಸ್ಕರ ನಿನ್ನ ಕುಟುಂಬಕ್ಕೋಸ್ಕರ ನಿನಗೋಸ್ಕರ ಆದರೆ ಸರಿಯಾದ ಉತ್ತರವನ್ನು ದಯಮಾಡಿ ಗಮನಿಸಿ ಪ್ರವಾದಿ ಹಾಗೂ ನನಗೆ ಎರಡು ತಪ್ಪಾದ ಉತ್ತರವನ್ನು ನೀಡಿದ್ದೀರಿ ಆದುದರಿಂದ ಈ ಸುತ್ತಿನಲ್ಲಿ 100 ಅಂಕಗಳನ್ನು ಟೀಮ್ ಎ ಅವರು ಕಳೆಕೊಂಡಿದ್ದಾರೆ ಟೀಮ್ ಬಿ ತುಂಬಿ ಹೋಯಿತು ನಿಮ್ಮ ಮೊದಲನೆಯ ಪ್ರಶ್ನೆ ನಿಮ್ಮ ಮುಂದೆ ಈಗ ಭೂಮಿಯ ಕೆಳಗಿರುವ ಸಾಗರದ ಡ್ಯಾಶ್ಗಳು ಆಕಾಶದ ಡ್ಯಾಶ್ಗಳು ಮುಚ್ಚಿ ಹೋದವು ಆಕಾಶದಿಂದ ಸುರಿಯುತ್ತಿದ್ದ ಮಳೆ ನಿಂತು ಹೋಯಿತು 20 ಸೆಕೆಂಡ್ಗಳ ಕಾಲಾವಕಾಶ ಆಲೋಚಿಸಿರಿ ಚರ್ಚಿಸಿರಿ ಹಾಗೂ ನಿಮ್ಮ ಎರಡು ಸರಿಯಾದ ಉತ್ತರವನ್ನು ನೀಡುವಂತೆ ವಿನಂತಿ ಸರಿಯಾದ ಉತ್ತರಗಳಿಗೆ ನಿಮಗೆ ಸಿಗುವಂತದ್ದು 100 ಅಂಕಗಳು ಕೊನೆಯ 10 ಸೆಕೆಂಡ್ಗಳು ಬಜರ್ ಆಗುವ ಮೊದಲು ನಿಮ್ಮ ಉತ್ತರವನ್ನು ನೀಡುವಂತೆ ವಿನಂತಿ ಸಾಗರದ ಸೆಲೆಗಳು ಆಕಾಶದ ತೂಬುಗಳು ಮುಚ್ಚಿ ಹೋದವು 100 ಅಂಕಗಳನ್ನು ಒಂದೊಂದು ಪ್ರಶ್ನೆಗಳಿಗೆ ಗಳಿಸುವ ಅವಕಾಶ ಆದರೆ ನೀವು ಗಳಿಸಿದ್ದು 200 ಅಂಕಗಳನ್ನು ಎರಡು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಹಾಗೂ 200 ಅಂಕಗಳನ್ನು ಟೀಮ್ ಬಿ ಅವರು ಬಹಳ ಸಂತೋಷದಿಂದ ಪಡೆದುಕೊಂಡಿದ್ದಾರೆ ಟೀಮ್ ಸಿ ನಿಮ್ಮ ಮುಂದೆ ನಿಮ್ಮ ಪ್ರಶ್ನೆ ಈಗ ಈ ಡ್ಯಾಶ್ ಯಹೋವನಿಂದಲೇ ಉಂಟಾಯಿತು ಡ್ಯಾಶ್ ಹೌದೆಂದು ಅಲ್ಲವೆಂದು ಹೇಳಲಾರೆವು 20 ಸೆಕೆಂಡ್ ಕಾಲಾವಕಾಶ ಸತ್ಯವೇದದಲ್ಲಿರುವಂತ ಎರಡು ಪದ ನಿಮ್ಮ ಪ್ರಕಾರ ಸರಿಯಾದ ಉತ್ತರವನ್ನು ನೀಡುವ ಕಾಲಾವಕಾಶ ಕೊನೆಯ 10 ಸೆಕೆಂಡ್ ಬಜರ್ ಆಗುವ ಮೊದಲು ಈ ಕಾರ್ಯವು ಯಹೋವನಿಂದಲೇ ಉಂಟಾಯಿತು ನಾವು ಹೌದೆಂದು ಅಲ್ಲವೆಂದು ಹೇಳಲಾರೆವು ಈ ಕಾರ್ಯವು ಯಹೋವನಿಂದಲೇ ಉಂಟಾಯಿತು ನಾವಾದರೂ ಹೌದೆಂದು ಅಲ್ಲವೆಂದು ಹೇಳಲಾರೆವು ಒಂದು ಉತ್ತರವನ್ನು ಸರಿ ನೀಡಿದ್ದೀರಿ ಎರಡನೇ ಉತ್ತರವನ್ನು ಗಮನಿಸೋಣ ನಾವಂತೂ 100 ಅಂಕವನ್ನು ಗಳಿಸಿದ್ದಾರೆ 50 ಅಂಕಗಳನ್ನು ಅವರು ಕಳೆಕೊಂಡಿದ್ದಾರೆ ಹಾಗೂ ಈ ಸುತ್ತಿನಲ್ಲಿ ಅವರಿಗೆ ಸಿಗುವಂತದ್ದು 50 ಅಂಕಗಳು ಟೀಮ್ ಎ ನಿಮ್ಮ ಈ ಸುತ್ತಿನ ಕೊನೆಯ ಪ್ರಶ್ನೆ ನಿಮ್ಮ ಮುಂದೆ ಹೊಲವೆಂದರೆ ಡ್ಯಾಶ್ ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು ಡ್ಯಾಶ್ ಅಂದರೆ ಸೈತಾನನವರು
ನಿಮ್ಮ 20 ಸೆಕೆಂಡ್ ಆಲೋಚಿಸಿರಿ ಹಾಗೂ ನಿಮ್ಮ ಉತ್ತರವನ್ನು ನೀಡುವ ಕಾಲಾವಕಾಶ ಪ್ರಾರಂಭಗೊಂಡಿದೆ ಕೊನೆಯ 10 ಸೆಕೆಂಡ್ನ ಒಳಗೆ ನಿಮ್ಮ ಎರಡು ಉತ್ತರವನ್ನು ನೀಡಿರಿ ಹೊಲವೆಂದರೆ ಪರಲೋಕ ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು ಹಣಜಿ ಅಂದರೆ ಸೈತಾನದು ಸೈತಾನನವರು ಹೊಲವೆಂದರೆ ಪರಲೋಕ ಪರಲೋಕ ಸರಿಯಾದ ಉತ್ತರವನ್ನು ಒಂದನ್ನು ನೀಡಿದ್ದೀರಿ ಆದರೆ ಮತ್ತೊಂದು ಉತ್ತರ ತಪ್ಪು ಈ ಲೋಕ ಹಣಜಿ ಒಂದನ್ನು ಸರಿ ನೀಡಿದ್ದಾರೆ ಒಂದನ್ನು ತಪ್ಪಾಗಿ ನೀಡಿದ್ದಾರೆ 100 ಅಂಕ ಪಡೆದುಕೊಂಡಿದ್ದಾರೆ 50 ಅನ್ನು ಕಳೆಕೊಂಡಿದ್ದಾರೆ ಆದರೆ ಈ ಸುತ್ತಿನಲ್ಲಿ ಸಿಗುವಂತದ್ದು 50 ಅಂಕಗಳು ಟೀಮ್ ಬಿ ತುಂಬಿ ಹೋಯಿತು ಈ ಸುತ್ತಿನಲ್ಲಿ ನಿಮ್ಮ ಅಂಕಗಳನ್ನು ತುಂಬಿಸುವ ಕಾಲಾವಕಾಶ 5ನೇ ಪ್ರಶ್ನೆ ನಿಮ್ಮ ಮುಂದೆ ಈಗ ಪ್ರದರ್ಶನದಲ್ಲಿ ಸಮುದ್ರದ ಮೇಲೆ ನಡೆಯುವ ಆತನನ್ನು ಡ್ಯಾಶ್ ನೋಡಿ ಭೂತವೆಂದು ಡ್ಯಾಶ್ ಭಯದಿಂದ ಕೂಗಿದರು 20 ಸೆಕೆಂಡ್ಗಳ ಕಾಲಾವಕಾಶ ಪ್ರಶ್ನೆಯನ್ನು ಗಮನಿಸಿರಿ ಸಾಧ್ಯವಾದರೆ ಎರಡು ಉತ್ತರವನ್ನು ನೀಡುವಂತೆ ವಿನಂತಿ ಕೊನೆಯ 10 ಸೆಕೆಂಡ್ಗಳು ಪ್ರತಿ ಪ್ರಶ್ನೆಗೆ 100 ಅಂಕಗಳು ಕೊನೆಯ 5 ಸೆಕೆಂಡ್ಗಳು ಆತನನ್ನು ಶಿಷ್ಯರು ನೋಡಿ ಭೂತವೆಂದು ಶಿಷ್ಯರು ನೋಡಿ ಒಂದು ಉತ್ತರವನ್ನು ನೀಡಿದ್ದಾರೆ ಸೆಂಟೆನ್ಸ್ ಪೂರ್ತಿಗೊಳಿಸಲಿಲ್ಲ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಶಿಷ್ಯರು ಎಂಬಂತ ಸರಿ ಆದರೆ ತತ್ತರಿಸಿ ಎಂಬ ಪದವನ್ನು ಹೇಳದೇ ಇದ್ದದರಿಂದ 100 ಅಂಕಗಳನ್ನು ಪಡೆಕೊಂಡಿದ್ದಾರೆ 50 ಅಂಕಗಳನ್ನು ಅವರು ಕಳೆಕೊಂಡಿದ್ದಾರೆ ಹಾಗೂ ಈ ಸುತ್ತಿನಲ್ಲಿ ಅವರು ಪಡೆಕೊಂಡಿರುವಂತದ್ದು 50 ಅಂಕಗಳು ಟೀಮ್ ಸಿ ನಿಮ್ಮ ಪ್ರಶ್ನೆ ಈಗ ನಿಮ್ಮ ಮುಂದೆ ಈ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಡ್ಯಾಶ್ ನನಗೆ ದೂರವಾಗಿದೆ ಈ ಡ್ಯಾಶ್ ಮಾತಿನಿಂದ ಎರಡು ಉತ್ತರಗಳನ್ನು ಕೊಡುವ ಕಾಲಾವಕಾಶ 20 ಸೆಕೆಂಡ್ಗಳು ಆಲೋಚಿಸಿರಿ ಸತ್ಯವೇದದಲ್ಲಿ ಇರುವಂತ ಎರಡು ಪದಗಳನ್ನು ತಿಳಿಸುವಂತೆ ವಿನಂತಿ ಕೊನೆಯ 10 ಸೆಕೆಂಡ್ಗಳು ಮನುಷ್ಯರು ಕಲ್ಪಿಸಿದ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ತಿರುಗೊಂದಾವರ್ತಿ ಒಂದು ಸರಿ ನೀಡಿದ್ದೀರಿ ಒಂದನ್ನು ತಪ್ಪಿದ್ದೀರಿ ಮನುಷ್ಯರಿಗಿರುವಂತ ಮತ್ತೊಂದು ಪದ ಜನರು 50 ಅಂಕಗಳನ್ನು ಕಳೆಕೊಂಡಿದ್ದಾರೆ 50 ಅಂಕಗಳನ್ನು ಪಡೆಕೊಂಡಿದ್ದಾರೆ ಈ ಪ್ರಶ್ನೆಯೊಂದಿಗೆ ಈ ಸುತ್ತನ್ನು ನಾವು ಮುಗಿಸುತ್ತಾ 5ನೇ ಸುತ್ತು ಪುನರ್ ರಚಿಸು ಎಂಬುವಂತ ಸುತ್ತಿನ ಕಡೆಗೆ ಸಾಗುವಂತ ಸಮಯ ಸತ್ಯವೇದದ ಕೆಲವು ವಾಕ್ಯಗಳನ್ನು ಈಗ ಪ್ರತಿ ಒಂದೊಂದು ತಂಡಗಳಿಗೆ ನಾವು ನೀಡುತ್ತೇವೆ ಆದರೆ ಇಲ್ಲಿರುವಂತ ಒಂದು ವಿಶೇಷತೆ ಏನಂದ್ರೆ ಅಲ್ಲಿರುವ ಪದಗಳು ಅದು ಅದರು ಬದಲಾಗಿರುತ್ತದೆ 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ ಕೊಡಲ್ಪಡುತ್ತದೆ ಪ್ರತಿಯೊಂದು ತಂಡಕ್ಕೂ ಇಲ್ಲಿ ನೇರ ಪ್ರಶ್ನೆ ಇರುತ್ತದೆ ಅದು ನಿಮ್ಮ ತಂಡಕ್ಕೆ ಮಾತ್ರ ಇರುತ್ತದೆ ನೀವು ಉತ್ತರವನ್ನು ಕೊಡುವ ಸಮಯ ಆ 30 ಸೆಕೆಂಡ್ಗಳ ಒಳಗೆ ಸರಿಯಾದ ವಾಕ್ಯವನ್ನು ತಿಳಿಸುವ ಅವಕಾಶವಿರುತ್ತದೆ ಸರಿಯಾದ ಉತ್ತರವನ್ನು ನೀಡಿದಲ್ಲಿ ನಿಮಗೆ ಸಿಗುವಂತದ್ದು 200 ಅಂಕಗಳು ಆದರೆ ತಪ್ಪಾದ ಉತ್ತರವನ್ನು ನೀಡಿದಲ್ಲಿ ಅಥವಾ ಉತ್ತರ ನೀಡದೇ ಹೋದಲ್ಲಿ ನಿಮ್ಮ ಅಂಕಗಳಿಂದ 100 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ ನೇರವಾಗಿ ಈ ಸುತ್ತಿನ ಕಡೆಗೆ ಸಾಗೋಣ ಪುನರ್ರಚಿಸು ಈ ಸುತ್ತನ್ನು ಟೀಮ್ ಸಿ ಅವರಿಂದ ಪ್ರಾರಂಭ ಮಾಡಲಿಕ್ಕಿದ್ದೇವೆ ಟೀಮ್ ಸಿ ನಿಮ್ಮ ಮುಂದೆ ಜಂಬಲ್ಡ್ ಆಗಿರುವಂತ ಮೊದಲನೇ ವಾಕ್ಯ ದಯಮಾಡಿ ಸ್ಕ್ರೀನ್ ಅನ್ನು ಗಮನಿಸಿ ನಿಮ್ಮ ಮುಂದಿರುವಂತ ಪ್ರಶ್ನೆ ಈ ರೀತಿಯಾಗಿದೆ ವಾಸ ಮಾಡಬೇಕು ದೇಶದಲ್ಲಿ ನೀನು ಇಳಿದು ಹೋಗಬೇಡ ನೀನು ನಾನು ಐಗುಪ್ತ ದೇಶಕ್ಕೆ ಹೇಳುವ 30 ಸೆಕೆಂಡ್ಗಳು ನಿಮ್ಮ ಮುಂದೆ ಕಾಲಾವಕಾಶ ಸರಿಯಾದ ವಾಕ್ಯವನ್ನು ಒಬ್ಬರು ಮೈಕಿನಲ್ಲಿ ತಿಳಿಸುವಂತೆ ವಿನಂತಿ 20 ಸೆಕೆಂಡ್ಗಳ ಕಾಲಾವಕಾಶ ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು ಅರ್ಧ ವಾಕ್ಯವನ್ನು ಸರಿಯಾಗಿ ಹೇಳಿದ್ದಾರೆ ಆದರೆ ಪೂರ್ತಿಯಾದ ವಾಕ್ಯವನ್ನು ಹೇಳಿದರೆ ಮಾತ್ರ ಅಂಕವಿರುತ್ತದೆ ಸರಿಯಾದ ಉತ್ತರವನ್ನು ದಯಮಾಡಿ ನಾವು ಗಮನಿಸುವ ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು ಸರಿಯಾದ ಉತ್ತರ
ಟೀಮ್ ಸಿಯವರು ನೀಡದೆ ಇರುವುದರಿಂದ ಅವರ ಅಂಕಗಳಿಂದ 100 ಅಂಕಗಳು ಕಡಿತಗೊಳಿಸಲಾಗುತ್ತದೆ ಟೀಮ್ ಬಿ ನಿಮ್ಮ ಪ್ರಶ್ನೆ ಪುನರ್ರಚಿಸು ಎಂಬುವಂತ ಈ ಸುತ್ತಿನ ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಈಗ ಪಶುಗಳನ್ನು ಇಗೋ ಅಡಿಗೆ ಸಿದ್ಧವಾಗಿದೆ ನನ್ನ ಕೊಬ್ಬಿದ ಕೊಯಿಸಿದೇನೆ ಹೋರಿಗಳನ್ನು 30 ಸೆಕೆಂಡ್ಗಳ ಕಾಲಾವಕಾಶ ನಿಮ್ಮ ಮುಂದೆ ಆಲೋಚಿಸಿರಿ ನಿಮಗೆ ಕೊಡಲ್ಪಟ್ಟ ಕಾಲಾವಕಾಶದಲ್ಲಿ ಸರಿಯಾದ ವಾಕ್ಯವನ್ನು ರಚಿಸಿ 200 ಅಂಕಗಳನ್ನು ಪಡೆದುಕೊಳ್ಳುವ ಅವಕಾಶ ನಿಮ್ಮ ಮುಂದೆ ಕೊನೆಯ 15 ಸೆಕೆಂಡ್ಗಳು ನಿಮ್ಮ ಮುಂದೆ ಕೊಬ್ಬಿದ ಪಶುಗಳನ್ನು ಹೋರಿಗಳನ್ನು ಕೊಯಿಸಿದ್ದೇನೆ ಇಗೋ ಅಡಿಗೆ ಸಿದ್ಧವಾಗಿದೆ ಸರಿಯಾದ ಉತ್ತರವನ್ನು ದಯಮಾಡಿ ಗಮನಿಸೋಣ ಗೋ ಅಡಿಗೆ ಸಿದ್ಧವಾಗಿದೆ ಅದು ಪ್ರಾರಂಭದಲ್ಲಿ ಬರ್ತದೆ ನಂತರ ನೀವು ಹೇಳಿದ ವಾಕ್ಯವದು ನಂತರ ಬರುತ್ತದೆ ಆದರೆ ಉತ್ತರವು ತಪ್ಪಾಗಿರುವುದರಿಂದ ಟೀಮ್ ಬಿ ಅವರು ತಮ್ಮ 100 ಅಂಕಗಳನ್ನು ಕಳೆದುಕೊಂಡಿರುತ್ತಾರೆ ಟೀಮ್ ಎ ನಿಮ್ಮ ಪ್ರಶ್ನೆ ನಿಮ್ಮ ಮುಂದೆ ಈಗ ಅಂದರೆ ಹಣಜೆ ಅಂದರೆ ಸೈತಾನನು ಅದನ್ನು ಬಿತ್ತುವ ವೈರಿ ಸೈತಾನನವರು 30 ಸೆಕೆಂಡ್ ಕಾಲಾವಕಾಶ ಈಗ ನಿಮ್ಮ ಸಮಯ ಪ್ರಾರಂಭವಾಗಿದೆ 30 ಸೆಕೆಂಡ್ಗಳ ಒಳಗೆ ನಿಮ್ಮ ಉತ್ತರವನ್ನು ನೀಡುವಂತೆ ವಿನಂತಿ ಕೊನೆಯ 20 ಸೆಕೆಂಡ್ಗಳು ಆಲೋಚಿಸಿರಿ ಚರ್ಚಿಸಿರಿ ಸರಿಯಾದ ಒಂದು ಉತ್ತರವನ್ನು ನೀಡಿರಿ 200 ಅಂಕಗಳನ್ನು ಪಡೆದುಕೊಳ್ಳುವ ಅವಕಾಶ ಕೊನೆಯ 9 ಸೆಕೆಂಡ್ಗಳು ಬಜರ್ನ ಮೊದಲು ಉತ್ತರವನ್ನು ನೀಡುವಂತೆ ವಿನಂತಿ ಹಣಜಿ ಅಂದರೆ ಸೈತಾನನು ಅಂದರೆ ಅದನ್ನು ಬಿತ್ತುವ ವೈರಿ ಸೈತಾನನು ಸೈತಾನನವರು ಸರಿಯಾದ ಉತ್ತರವನ್ನು ನೀವು ನೀಡಲಿಲ್ಲ ಮೊದಲನೇ ಬಾರಿ ನೀಡಿದ್ದು ಹಣಜೆ ಅಂದರೆ ಸೈತಾನ ಎಂಬುದಾಗಿ ಹೇಳಿದ್ರಿ ಎರಡನೇ ಬಾರಿ ಉತ್ತರವನ್ನು ಬಜರ್ ಆದ ಬಳಿಕ ಪದವನ್ನು ಸರಿಪಡಿಸಿ ಸೈತಾನನವರು ಎಂಬುದಾಗಿ ಹೇಳಿದ್ದೀರಿ ತಪ್ಪಾದ ಉತ್ತರ ನಿಜವಾದ ಉತ್ತರ ಹಣಜೆ ಅಂದರೆ ಸೈತಾನನವರು ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು ಮೂರು ಸುತ್ತಿನಲ್ಲಿ ಮೂರು ತಂಡಗಳು ಜೊತೆ ಜೊತೆಯಾಗಿ ಸಾಗುತ್ತೇವೆ ಎಂಬುದಾಗಿ ಹೇಳುತ್ತಾ ಮೂರು ತಂಡಗಳು ತಮ್ಮ 100 ಅಂಕಗಳನ್ನು ಕಳಕೊಂಡಿದ್ದಾರೆ ಹಾಗೂ ಈಗ ತಿರುಗೊಂದ ಆವರ್ತಿ ಮತ್ತೊಂದು ಅವಕಾಶ ಟೀಮ್ ಸಿ ಅವರಿಗೆ 200 ಅಂಕಗಳನ್ನು ಪಡೆದುಕೊಳ್ಳುವಂತಹ ಕಾಲಾವಕಾಶ ನಿಮ್ಮ ಮುಂದೆ ನಿಮ್ಮ ಪ್ರಶ್ನೆ ಈಗ ನಿಮ್ಮ ಮುಂದೆ ನನಗೆ ಬಳಿಗೆ ನಿನ್ನ ನೀನೆಯಾದರೆ ಮೇಲೆ ಬರುವುದಕ್ಕೆ ಸ್ವಾಮಿ ಅಪ್ಪಣೆ ಕೊಡು ನಡೆದು ನೀರಿನ 30 ಸೆಕೆಂಡ್ಗಳ ಕಾಲಾವಕಾಶ ಸರಿಯಾದ ಉತ್ತರವನ್ನು ಆಲೋಚಿಸಿರಿ ಸರಿಯಾದ ಪದಗಳನ್ನು ಸರಿಯಾದ ಸ್ಥಳಕ್ಕೆ ಹಾಕುವ ಮೂಲಕ ಸರಿಯಾದ ಉತ್ತರ ನೀಡಿದಲ್ಲಿ ನಿಮಗೆ ಸಿಗುವಂತದ್ದು 200 ಅಂಕಗಳು ಕೊನೆಯ 15 ಸ್ವಾಮಿ ನನಗೆ ಅಪ್ಪಣೆ ಕೊಡು ನೀರಿನ ಮೇಲೆ ನಡೆದು ಬರುವುದಕ್ಕೆ ಉತ್ತರ ನೀಡಿದ್ದಾರೆ ಸ್ವಾಮಿ ಸರಿಯಾದ ಉತ್ತರ ನೀವೇ ಗಮನಿಸಿ 100 ಅಂಕವನ್ನು ಟೀಮ್ ಸಿ ಅವರು ತಿರುಗೊಂದ ಆವರ್ತಿ ಕಳಕೊಂಡಿದ್ದಾರೆ ಟೀಮ್ ಬಿ 200 ಅಂಕವನ್ನು ಪಡೆದುಕೊಳ್ಳುವ ಅವಕಾಶ ನಿಮ್ಮ ಮುಂದೆ ನಿನ್ನ ಕುತ್ತಿಗೆಯ ಕೈ ಸಹೋದರರು ಶತ್ರುಗಳ ಎರಗುವರು ಮೇಲಿರುವುದು ಆಲೋಚಿಸಿರಿ ನಿನ್ನ 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 ಪದಗಳು ಎಲ್ಲಿ ಸೇರಬೇಕೆಂಬುದಾಗಿ ಸರಿಯಾದ ಉತ್ತರವನ್ನು ಒಂದು ನೀಡುವಂತೆ ಕೊನೆಯ 20 ಸೆಕೆಂಡ್ಗಳು ಬಾಕಿ ಇದೆ ಇನ್ನೂ 20 ಸೆಕೆಂಡ್ಗಳು ಕೊನೆಯ 10 ಸೆಕೆಂಡ್ಗಳು ಮೂರು ತಂಡಗಳು ಜೊತೆ ಜೊತೆಯಾಗಿ ಹೋಗುತ್ತೇವೆ ಎಂಬುದಾಗಿ ತೀರ್ಮಾನಿಸಿದಂತೆ ಕಾಣುತ್ತಾ ಇದೆ ಕೊನೆಯ 2 ಸೆಕೆಂಡ್ಗಳು ನಿನ್ನ ಸಹೋದರ ನಿನ್ನ ಶತ್ರುಗಳು ತಪ್ಪಾದ ಉತ್ತರ 100 ಅಂಕಗಳನ್ನು ಕಳಕೊಂಡಿದ್ದಾರೆ ಟೀಮ್ ಬಿ ಅವರು ಸರಿಯಾದ ಉತ್ತರವನ್ನು ದಯಮಾಡಿ ಗಳಿಸೋಣ ನಿನ್ನ ಕೈ ನಿನ್ನ ಶತ್ರುಗಳ ಕುತ್ತಿಗೆಯಲ್ಲಿ ಮೇಲಿರುವುದು ನಿನ್ನ ಸಹೋದರರು ನಿನಗೆ ಎರಗುವರು ಈ ಸುತ್ತಿನ ಕೊನೆಯ ಪ್ರಶ್ನೆ ಟೀಮ್ ಎ ಅವರು
ಸರಿಯಾದ ಉತ್ತರವನ್ನು ನೀಡಿ ಈ ಸುತ್ತಿನಲ್ಲಿ 200 ಅಂಕವನ್ನು ಪಡೆಕೊಳ್ಳುತ್ತಾರೋ ಇಲ್ಲೋ ಎಂಬುದನ್ನು ಗಮನಿಸೋಣ ಈ ಪ್ರಶ್ನೆ ನಿಮ್ಮ ಮುಂದೆ ನನ್ನ ನೀನು ನನ್ನ ನಿನಗೆ ನಂಬಿಕೆಯಿಂದಲೂ ನಡೆಸಬೇಕು ಮೇಲೆ ಪ್ರೀತಿ ಇದ್ದರೆ ಪ್ರೀತಿಯಿಂದಲೂ ಮಾತನ್ನು ಆಲೋಚಿಸಿರಿ 30 ಸೆಕೆಂಡ್ಗಳು ಸತ್ಯವೇದದಲ್ಲಿ ಕಂಡುಬರುವ ಒಂದು ವಾಕ್ಯ ಸರಿಯಾದ ಪದಗಳನ್ನು ಸರಿಯಾದ ಸ್ಥಳಕ್ಕೆ ಹಾಕಿ 20 ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ನನ್ನ ಮಾತನ್ನು ನಡೆಸಬೇಕು ಇನ್ನೂ ಕಾಲಾವಕಾಶವಿದೆ ಸರಿಯಾದ ಉತ್ತರವನ್ನು ನೀಡುವ ಕಾಲಾವಕಾಶವಿದೆ ಆ ಉತ್ತರ ಸರಿಯಾಗಿದ್ದರೆ ಬದಲು ಮಾಡಲು ಹೋಗಬೇಡಿರಿ ಸರಿಯಾಗಿ ಇಲ್ಲದಿದ್ದರೆ ಬದಲು ಮಾಡುವ ಅವಕಾಶ ನಿಮ್ಮ ಸಮಯ ಅದು ಮುಕ್ತಾಯಗೊಂಡಿದೆ ಯಾವುದೇ ರೀತಿಯಾದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ನೀವು ಬದಲು ಮಾಡಲಿಕ್ಕೆ ಆಗುವಂತದ್ದು ಒಂದೇ ಒಂದು ಏನಂದ್ರೆ ನಿಮ್ಮ ಅಂಕಗಳನ್ನು 200 ಅಂಕಗಳನ್ನು ಟೀಮ್ ಎಯವರು ಈ ಸುತ್ತಿನಲ್ಲಿ ಕೊನೆಯ ಬಾರಿ ನೀಡುವ ಮೂಲಕ ಈ ಸುತ್ತಿನ ಒಂದೇ ಒಂದು ತಂಡ 200 ಅಂಕಗಳನ್ನು ಪಡೆದುಕೊಂಡು ಅವರು ಮುಂದೆ ಸಾಗುತ್ತಿದ್ದಾರೆ ಟೀಮ್ ಎ ಟೀಮ್ ಬಿ ಟೀಮ್ ಸಿ ಅವರು ದೂರದ ಊರುಗಳಿಂದ ಬಂದಿದ್ದಾರೆ ಹಾಗೂ ತಮ್ಮ ಅನುಭವವನ್ನು ಈಗ ನಮ್ಮ ಮುಂದೆ ತಿಳಿಸಲಿಕ್ಕಿದ್ದಾರೆ ಟೀಮ್ ಎ ಅನೇಕ ದಿನದಿಂದ ಈ ಕ್ವಿಜ್ಗಾಗಿ ನಿಮ್ಮ ಸಿದ್ಧತೆಯನ್ನು ಮಾಡಿದ್ದೀರಿ ಚುಟುಕಾಗಿ ನಿಮ್ಮ ಅನುಭವವನ್ನು ತಿಳಿಸುವಂತೆ ವಿನಂತಿ ಮಂಗಳೂರಿನಿಂದ ಟೀಮ್ ಎ ನಾನು ಇದು ವಿಷಯ ತಿಳಿದಾಗ ಕ್ವಿಜ್ ಉಂಟಂತ ಮೊದಲು ನನಗೆ ತಿಳಿಸಿದಾಗ ನಾವು ಮೊದಲು ಹೆಸರು ಕೊಟ್ಟು ಆದರೆ ಅದು ಕ್ವಶನ್ಸ್ ಎಲ್ಲ ಕೇಳುವಾಗ ಗೊತ್ತಾಯಿತು ಮೊದಲೇ ಸ್ವಲ್ಪ ಟಫ್ ಇರಬಹುದು ಅಂತ ಆದರೆ ಓದಿಕೊಂಡಿದ್ವಿ ಆದರೆ ಇಲ್ಲಿ ಕ್ವಶನ್ಸ್ ಕೇಳುವಾಗ ಅದು ಇಷ್ಟು ಉಂಟ ಅಂತ ಈಗ ಗೊತ್ತಾಗ್ತಾ ಉಂಟು ಇಷ್ಟು ಬೈಬಲಲ್ಲಿ ಉಂಟ ಅಂತ ಮತ್ತು ಅದೇ ರೀತಿ ಬೈಬಲನ್ನು ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ಓದುವಾಗ ಅನೇಕ ಪ್ರಕಟಣೆಗಳು ಅನೇಕ ಕೆಲವೊಂದು ವಿಷಯಗಳು ನಂಬಿಕೆಯು ದೇವರಿಗೂ ಮತ್ತು ಮನುಷ್ಯರಿಗಿರುವ ಸಂಬಂಧ ಅನೇಕ ವಿಷಯಗಳ ಬಗ್ಗೆ ನಾನು ಕಲಿತೆ ಮತ್ತು ಇದರಿಂದ ನನಗೆ ತುಂಬ ಉಪಯೋಗವಾಯಿತು ಥ್ಯಾಂಕ್ ಯು ಸೋ ಮಚ್ ಇದು ಓದುವಾಗ ನನಗೆ ತುಂಬ ಹೀಲಿಂಗ್ ಫೀಲ್ ಆಯಿತು ಎಸ್ಪೆಷಲಿ ಮತ್ತಾಯ ಓದುವಾಗ ಮತ್ತು ಇದು ಆದಿಕಾಂಡದಲ್ಲಿ ನನಗೆ ಎಷ್ಟು ಓದಿದ್ದೇನೆ ಬಟ್ ನನಗೆ ಯಾವುದು ಸಹ ಗೊತ್ತಿಲ್ಲ ಯಾವುದು ಎಲ್ಲಿಗೆ ಊರು ಅದೆಲ್ಲ ಮತ್ತು ನಾನು ಬರೆದು ಬರೆದು ಓದುವಾಗ ನನಗೆ ತುಂಬ ಗೊತ್ತಾಗಿದೆ ಇದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಮ್ಮ ಮೊದಲೇ ಟೀಮ್ ಬಿ ಅವರಿದ್ದಾರೆ ನಿಮ್ಮ ಅನುಭವವನ್ನು ಸಂಕ್ಷಿಪ್ತವಾಗಿ ತಿಳಿಸುವಂತೆ ವಿನಂತಿ ಈ ಕ್ವಿಜ್ಗೆ ಫಸ್ಟ್ ಇದು ಮಾಡುವಾಗ ಅಂದರೆ ತುಂಬ ಏಪ್ರಿಲಲ್ಲೇ ಬಂದಿತ್ತಿದ್ದು ಆಗ ಫಸ್ಟ್ ಅವರು ಆರಕ್ಕೂ ಸಹ ನಾವು ಸ್ವಲ್ಪ ರೆಡಿ ಆದೆವು ಮತ್ತು ಫಸ್ಟ್ ಇದು ಆದಿಕಾಂಡ ಮತ್ತು ಮತ್ತಾಯ ಅಂತ ಗೊತ್ತಾಯಿತು ಆದರೆ ನಾವು ಓದ್ತೇವೆ ಬೈಬಲ್ ಆದರೆ ಎಷ್ಟು ಡೀಪಾಗಿ ನಾವು ಓದುದಿಲ್ಲ ಪ್ರತಿಯೊಂದು ಹೆಸರು ಅದೆಲ್ಲ ಓದಬೇಕು ಈ ಒಂದು ಕ್ವಿಜ್ಜಿಂದಾಗಿ ನಾವು ಓದಲಿಕ್ಕೆ ಒಂದು ಅವಕಾಶ ಸಿಕ್ಕಿತು ಅಂತ ನಾನು ಹೇಳ್ತೇನೆ ಬೈಬಲಿಂದ ಹೆಚ್ಚಾಗಿ ಜ್ಞಾನ ಸಿಕ್ಕಿತ್ತು ಅಂತ ಹೇಳ್ಬೋದು ನಾವು ಯಾವಾಗಲೂ ಬೆಳಿಗ್ಗೆ ಸಂಜೆ ಸ್ವಲ್ಪ ಸ್ವಲ್ಪ ಓದ್ತಿದ್ದೆವು ಈಗ ಸ್ವಲ್ಪ ಜಾಸ್ತಿಯೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸತ್ಯವೇದ ಓದಲಿಕ್ಕೆ ಒಂದು ಕಾರಣ ಸಿಕ್ಕಿದೆ ಎಂಬುದಾಗಿ ತಿಳಿಸಿದ್ದಾರೆ ನಿಮಗೂ ಕೂಡ ಅಭಿನಂದನೆಗಳು ಟೀಮ್ ಸಿ ನಿಮ್ಮ ಅನುಭವ ವಾಕ್ಯವನ್ನು ನಾವು ಸಾಧಾರಣವಾಗಿ ಓದಿ ಅದನ್ನು ಅಂತರಾಳದಲ್ಲಿ ಇಳಿಯುವಂಥ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋಕೆ ಅನುಭವ ಆಯಿತು ಫಸ್ಟ್ ಎಷ್ಟು ಓದಿದರೂ ಕಡಿಮೆ ಅನಿಸ್ತಾ ಇದೆ ಯಾಕಂದರೆ ದೇವರ ವಾಕ್ಯ ಮುಗಿಲಾರದ್ದು ಅನೇಕ ಪದಗಳನ್ನು ಹೊಸ ಹೊಸ ಪದಗಳನ್ನು ನಾವು ಕಲಿತಾ ಇದ್ದೀವಿ ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಸಹಕಾರ ಆಗ್ತದೆ ಮತ್ತು ಅನೇಕ ಕ್ವಿಜ್ಗಳಲ್ಲಿ ಭಾಗವಹಿಸಿವಿ ಬಟ್ ಈ ಥರ ಇಷ್ಟು ಚೆನ್ನಾಗಿ ಆರ್ಗನೈಸೇಷನ್ನು ಜೊತೆಗೆ ಅನೇಕ ರೌಂಡ್ಸ್ಗಳು ಇರುವಂಥದ್ದನ್ನು ನೋಡಿರಲಿಲ್ಲ ತುಂಬ ಖುಷಿ ಆಗ್ತಿದೆ ನೋಡಿ ಧನ್ಯವಾದಗಳು ತಮಗೂ ತಮ್ಮೆಲ್ಲರಿಗೂ ಕೊನೆಯ ಎರಡು ಸುತ್ತನ್ನು ರ್ಯಾಪಿಡ್ ಫೈರ್ ಉಗ್ರ ವೇಗವೆಂಬುವಂಥ ಈ ಸುತ್ತನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಮೂರು ತಂಡದವರು ಪಡೆದುಕೊಂಡಂಥ ಅಂಕಗಳನ್ನು ನಾವು ತಿಳಿದುಕೊಳ್ಳುವಂಥ ಸಮಯ ಮೂರು ತಂಡ ಟೀಮ್ ಎ ನೀವು ಪಡೆದುಕೊಂಡಂಥ ಒಟ್ಟು ಅಂಕ 1000 ಅಂಕಗಳು ಈ ಸುತ್ತಿನಲ್ಲಿ ಮೊದಲನೇ ತಂಡ 1000 ಅಂಕವನ್ನು ಪಡೆದುಕೊಂಡಿದ್ದಾರೆ ಬಿ ನೀವು ಪಡೆದುಕೊಂಡಿರುವುದು 600 ಅಂಕಗಳು ಟೀಮ್ ಸಿ ನೀವು ಪಡೆದುಕೊಂಡಿರುವಂಥದ್ದು 720 ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಈ ಸುತ್ತಿನಲ್ಲಿ ಉಗ್ರ ವೇಗದಲ್ಲಿ ನೀವು ಮೂರು ತಂಡಗಳು 500 ಅಂಕಗಳನ್ನು ಪಡೆದುಕೊಳ್ಳುವ ಅವಕಾಶ ನಿಮ್ಮ ಮುಂದೆ ಇದೆ ಪ್ರತಿಯೊಂದು ತಂಡಕ್ಕೂ 1 ನಿಮಿಷ ಕಾಲಾವಕಾಶ 10 ಪ್ರಶ್ನೆಗಳನ್ನು ಕೇಳುತ್ತೇವೆ ಪ್ರಶ್ನೆ ನೀವು ಕೊಡಬೇಕಾದ ಉತ್ತರ ಅದು ಟ್ರೂ ಅಥವಾ ಫಾಲ್ಸ್ ಸರಿ ಅಥವಾ ತಪ್ಪು ಎಂಬುದಾಗಿ ಮಾತ್ರ ಉತ್ತರವನ್ನು ಕೊಡುವ ಅವಕಾಶವಿರುತ್ತದೆ ಪಾಸ್ ಹೇಳಿದರೆ 1 ನಿಮಿಷ ಕಾಲಾವಕಾಶ ಉಳಿದಿದ್ದಲ್ಲಿ
ಆ ಪ್ರಶ್ನೆಯನ್ನು ತಿರುಗೊಂದಾವರ್ತಿ ನಾವು ಕೇಳುತ್ತೇವೆ. ಸರಿಯಾದ ಪ್ರತಿಯೊಂದು ಉತ್ತರಕ್ಕೆ ನಿಮಗೆ ಸಿಗುವಂಥದ್ದು +50, ತಪ್ಪಾದ ಉತ್ತರ ನೀವು ನೀಡಿದಲ್ಲಿ ನಿಮ್ಮ ಅಂಕಗಳಿಂದ 50 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಪಾಸ್ ಎಂಬುದಾಗಿ ಹೇಳಿದ ಯಾವುದೇ ಉತ್ತರಗಳು ನೀವು ಕೊಡದೇ ಇದ್ದಲ್ಲಿ ನಿಮ್ಮ ಯಾವುದೇ ಅಂಕಗಳು ಅಲ್ಲಿ ಕಡಿತಗೊಳಿಸಲಾಗುವುದಿಲ್ಲ. ಉಗ್ರ ವೇಗ ಇದರ ಮೊದಲನೇ ಪ್ರಶ್ನೆ. ಟೀಮ್ ಎ, ನಿಮ್ಮ ಒಂದು ನಿಮಿಷದ ಕಾಲಾವಕಾಶ, 10 ಪ್ರಶ್ನೆಗಳು ನಿಮ್ಮ ಮುಂದೆ. ದಯಮಾಡಿ ನಿಮ್ಮ ಸಮಯ ಈಗ ಪ್ರಾರಂಭ. ಒಬ್ಬರು ಮೈಕಿನಲ್ಲಿ ಉತ್ತರಿಸಿ. ನಿಮ್ಮ 1 ಮಿನಿಟ್ ಕಾಲಾವಕಾಶ ಈಗ ಪ್ರಾರಂಭ. ರೆಬೆಕಳ ದಾಸಿ ದೆಬೋರಳು. ಬಾಬೇಲಿಗೆ ಸೆರೆ ಹೋದನಿಂದ ಕ್ರಿಸ್ತನವರೆಗೆ 16 ತಲೆಗಳು. ಫಾಲ್ಸ್. ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದಲ್ಲ. ಫಾಲ್ಸ್. ಫಾಲ್ಸ್. ಬಾಬೇಲಿನ ಪಟ್ಟಣವನ್ನು ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಕಲ್ಲರಗಳನ್ನು ಉಪಯೋಗಿಸಿದರು. ಟ್ರೂ. ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಕಪೆರ್ನಾಮಿನಿಂದ ಯೋರ್ದಾನ್ ಹೊಳೆಗೆ ಬಂದನು. ಟ್ರೂ. ಮೆತ್ತುಶೆಲನು 969 ವರ್ಷ ಬದುಕಿ ಸತ್ತನು. ಟ್ರೂ. ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಟ್ರೂ. ಯಹೋವ ದೇವರು ಏದೇನ್ ತೋಟದ ದಕ್ಷಿಣ ದಿಕ್ಕಿನಲ್ಲಿ ಕೆರುಬಿಯರನ್ನು ಇರಿಸಿದನು. ಫಾಲ್ಸ್. ಗೆರಾರಿನ ಅರಸನು. ಟೀಮೆ, ಕೇಳಿದಂಥ 8 ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರ ನೀಡಿದ್ದೀರಿ. 2 ಪ್ರಶ್ನೆಗೆ ನೀವು ತಪ್ಪಾದ ಉತ್ತರ ನೀಡಿದ್ದೀರಿ. ಬಾಬೇಲಿನಲ್ಲಿ ಪಟ್ಟಣವನ್ನು ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಕಲ್ಲರಗವನ್ನು ಉಪಯೋಗಿಸಿದರು. ಇಟ್ಟಿಗೆ. ಯೇಸು ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಕಪೆರ್ನಾಮಿನಿಂದ ಯೋರ್ದಾನ್ ಹೊಳೆಗೆ ಬಂದನು. ಗಲೀಲಾಯದಿಂದ. ಉಗ್ರ ವೇಗ ಎರಡನೆಯ ತಂಡ 60 ಸೆಕೆಂಡ್ಗಳ ಕಾಲಾವಕಾಶ. ನಿಮ್ಮ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಗುರು ಪೀಠದ ಆಚಾರ್ಯ ಯೋಸೆಫ. ತಪ್ಪು. ಸಾರಳು 127 ವರ್ಷ ಬದುಕಿ ಸತ್ತಳು. ಸರಿ. ದಕ್ಷಿಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದರು. ತಪ್ಪು. ಕಣ್ಣು ಕಾಲಿಗೆ ದೀಪವಾಗಿದೆ. ತಪ್ಪು. ಹಾನೋಕನು ದೇವರ ಅನ್ಯೋನ್ಯತೆಯಲ್ಲಿ 400 ವರ್ಷ ಬದುಕಿದನು. ತಪ್ಪು. ನ್ಯಾಯಾಧಿಪತಿಯು ನಿನ್ನನ್ನು ಸೈನಿಕನ ಕೈಗೆ ಒಪ್ಪಿಸಿಕೊಟ್ಟಾನು. ಸರಿ. ಯಹೂದನ ಮೊದಲ ಮಗ ಏರ. ಸರಿ. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಸರಿ. ಪೆಲೆಗ್ ಅಂದರೆ ವಿಂಗಡ. ಪಾಸ್. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯವನ್ನು ಮೂಡುವಂತೆ ಮಾಡುತ್ತಾನೆ. ತಪ್ಪು. 10 ರಲ್ಲಿ 9 ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. 1 ಪ್ರಶ್ನೆಯನ್ನು ಮಾತ್ರ ಪಾಸ್ ಎಂಬುದಾಗಿ ಹೇಳಿದ್ದಾರೆ. ಪ್ರಿಯ, ಟೀಮ್ ಬಿಯವರು ಎಷ್ಟು ಸರಿಯಾದ ಅಂಕವನ್ನು ಪಡೆದುಕೊಂಡಿದ್ದಾರೆ ಎಂಬುದನ್ನು ಈಗ ಗಮನಿಸುವ. ಟೀಮ್ ಬಿ 10 ಪ್ರಶ್ನೆಗಳಲ್ಲಿ 9ಕ್ಕೆ ಉತ್ತರವನ್ನು ನೀಡಿದ್ದಾರೆ, 1 ಪಾಸ್ ಹೇಳಿದ್ದಾರೆ. ಆದರೆ ಸರಿಯಾದ ಉತ್ತರ ನೀವು ನೀಡಿದ್ದು ಒಟ್ಟು 7 ಪ್ರಶ್ನೆಗಳಿಗೆ. ನಿಮ್ಮ ತಪ್ಪಾದ ಉತ್ತರಗಳು: ಪ್ರಶ್ನೆ ನಂಬರ್ 6, ನ್ಯಾಯಾಧಿಪತಿಯು ನಿನ್ನನ್ನು ಸೈನಿಕನ ಕೈಗೆ ಒಪ್ಪಿಸಿ ಕೊಟ್ಟಾನು, ಓಲೇಕಾರನ ನಿಜವಾದ ಉತ್ತರ. ಹಾಗೂ 10ನೇ ಪ್ರಶ್ನೆ, ಅದು ಸರಿಯಾಗಿತ್ತು, ಆದರೆ ನೀವು ತಪ್ಪು ಎಂಬುದಾಗಿ ಹೇಳಿದರೆ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನ್ನು ಮೂಡುವಂತೆ ಮಾಡುತ್ತಾನೆ, ಅದು ಸರಿಯಾಗಿತ್ತು, ಆದರೆ ನೀವು ತಪ್ಪು ಎಂಬುದಾಗಿ ಹೇಳಿದ್ದೀರಿ. ಟೀಮ್ ಸಿ, ನಿಮ್ಮ ಉಗ್ರವೇಗದ 60 ಸೆಕೆಂಡ್ಗಳು ಈಗ ಪ್ರಾರಂಭ. 10 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ. ಉಪವಾಸ ಮಾಡುವಾಗ ಕುಷ್ಠರಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ತಪ್ಪು. ಯಹೂದದಲ್ಲಿ ಬೊಬ್ಬೆಯು ಕೇಳಿಸಿತು. ತಪ್ಪು. ಬೆತುವೇಲನ್ನು ನಾಹೋರನ ಮಗನು. ಸರಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಸರಿ. ವೈದ್ಯರ ಭೂಮಿಯು ಮಾತ್ರ ಫರೋಹನಿಗೆ ಸ್ವಾಧೀನವಾಗಲಿಲ್ಲ. ಸರಿ. ಆಕಾಶವು ದೇವರ ಪಾದಪೀಠ. ತಪ್ಪು. ಅಭಿಮಲೇಖನ ಮಂತ್ರಿ
ಫಿಕೋಲನು. ಸರಿ. ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ. ಸರಿ ಸರಿ. ಚೀನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಸರಿ. ಇಸ್ಮಾಯೇಲನಿಗೆ ಎಂಟನೇ ದಿನದಲ್ಲಿ ಸುನ್ನತಿಯಾಯಿತು. ತಪ್ಪು. ಹತ್ತು ಪ್ರಶ್ನೆಗಳನ್ನು ತಿರುಗೊಂದಾವರ್ತಿ ಟೀಮ್ ಸಿ ಅವರು ನೀಡಿದ್ದಾರೆ. ಸರಿಯಾದ ಉತ್ತರ ಯಾವುದೆಂಬುದನ್ನು ಒಂದು ಬಾರಿ ಗಮನಿಸುವ. ಟೀಮ್ ಸಿ ಅವರು ನೀಡಿದಂತ ಹತ್ತು ಪ್ರಶ್ನೆಗಳಲ್ಲಿ ಒಂಬತ್ತಕ್ಕೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ, ಒಂದನ್ನು ಮಾತ್ರ ಅವರು ತಪ್ಪು ನೀಡಿದ್ದಾರೆ. ಪ್ರಶ್ನೆ ನಂಬರ್ ಏಳು, ಅಭಿಮಲೇಖನ ಮಂತ್ರಿ ಪಿಕೋಲನ್ನು, ಸರಿಯಾದ ಉತ್ತರ ಅಹುಜಾತ. ಸರಿಯಾದ ಉತ್ತರ ಅಹುಜಾತ. ಈ ಆರನೇ ಸುತ್ತು ನಾವಿಲ್ಲಿ ಅಂತ್ಯಗೊಳಿಸಲಿಕ್ಕಿದ್ದೇವೆ. ಉಗ್ರ ವೇಗದಲ್ಲಿ ಅನೇಕ ತಂಡಗಳು ಉತ್ತಮವಾದ ಅಂಕವನ್ನು ಪಡೆದುಕೊಂಡಿದ್ದಾರೆ. ಕೊನೆಯ ಏಳನೇ ಸುತ್ತಿನ ಕಡೆಗೆ ಸಾಗುವಂತ ಸಮಯದಲ್ಲಿ ನಾವು ಸೇರಿ ಬಂದಿದ್ದೇವೆ. ವಿಸ್ಮಯ ಬಿಗ್ ಜೆ ಟಿವಿ ಅರ್ಪಿಸುತ್ತಿರುವಂತಹ ಬೈಬಲ್ ಟ್ರಿವಿಯಾ ಇದರ ಕೊನೆಯ ಸುತ್ತು ವಿಸ್ಮಯ. ಅಂಕಗಳನ್ನು ಹೆಚ್ಚು ಬಾಡುವಂತ ಕೊನೆಯ ಸುತ್ತು, ಕೊನೆಯ ಅವಕಾಶ ಮೂರು ತಂಡಗಳ ಮುಂದೆ ಇದೆ. ಈ ಸುತ್ತಿನಲ್ಲಿ ಪ್ರತಿಯೊಂದು ತಂಡಗಳಿಗೆ ಏಳು ಬೇಲ್ಸ್ಗಳನ್ನು ನೀಡಲಾಗುತ್ತದೆ. ಆ ಏಳು ಬೇಲ್ಸ್ನಲ್ಲಿ ಹೋರಿಯರಿಂದ ಹುಟ್ಟಿದ ಕುಲಪತಿಯ ಬಗ್ಗೆ ಅಲ್ಲಿ ಹೆಸರುಗಳಿವೆ. ಅವರು ಕ್ರಮವಾಗಿ ಆ ಹೆಸರುಗಳನ್ನು ಮೇಲಿನಿಂದ ಕೆಳಗೆ ಇಡುತ್ತಾ ಬರಬೇಕು. ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ 50 ಅಂಕಗಳನ್ನು ಪಡಕೊಳ್ಳಲಿಕ್ಕಿದ್ದಾರೆ. ಏಳು ಬೇಲ್ಸ್ಗಳನ್ನು ಕ್ರಮವಾಗಿ ಮೇಲಿನಿಂದ ಕೆಳಗಿಡುತ್ತಾ ಬಂದಲ್ಲಿ ಅವರಿಗೆ ಸಿಗುವಂಥದ್ದು 350 ಅಂಕಗಳು. ಎಲ್ಲವನ್ನೂ ಸರಿಯಾಗಿಟ್ಟರೆ ಆ ತಂಡಗಳಿಗೆ ಒಟ್ಟು 500 ಅಂಕಗಳು, 350 ಪ್ಲಸ್ 150 ಬೋನಸ್ ಅಂಕಗಳನ್ನು ಪಡಕೊಳ್ಳಲಿಕ್ಕಿದ್ದಾರೆ. ಈ ಸುತ್ತಿಗೆ ಅವರಿಗಿರುವಂಥ ಕಾಲಾವಕಾಶ 1 ನಿಮಿಷ. ಈ ಸುತ್ತಿನಲ್ಲಿ ಯಾವುದೇ ರೀತಿಯಾದ ಮಾರ್ಕ್ಸಿನ ಕಡಿತ ಇರುವುದಿಲ್ಲ. ನಿಮ್ಮ ಮುಂದೆ ನಿಮ್ಮ ಬೇಲ್ಸನ್ನು ಕ್ರಮವಾಗಿ ಇಡುವಂಥ ಸಮಯ ಈಗ ಪ್ರಾರಂಭ. 1 ನಿಮಿಷಗಳ ಕಾಲಾವಕಾಶ. ನಿಮ್ಮ ಮುಂದೆ ಹೋರಿಯರಿಂದ ಹುಟ್ಟಿದ ಕುಲಪತಿಗಳನ್ನು ಕ್ರಮವಾಗಿ ಮೇಲಿನಿಂದ ಕೆಳಗೆ ಇಡುತ್ತಾ ಬನ್ನಿ. 52 ಸೆಕೆಂಡ್ಗಳ ಕಾಲಾವಕಾಶ ನಿಮ್ಮ ಮುಂದೆ ಇದೆ. ಬಜರ್ ಆಗುವ ಮೊದಲು ಸರಿಯಾದ ಹೆಸರುಗಳನ್ನು ಮೇಲಿನಿಂದ ಕೆಳಗಿಡುತ್ತಾ ಬನ್ನಿ. ಉತ್ತಮವಾದ ಪೈಪೋಟಿ ಮೂರು ತಂಡಗಳ ಮಧ್ಯೆಯಲ್ಲಿ ನಡೆಯುತ್ತಾ ಇದೆ. ಕೊನೆ 26 ಸೆಕೆಂಡ್ಗಳು. ನಿಮ್ಮ ಕೈಗಳಲ್ಲಿ ಆಲೋಚನೆ ಮಾಡಿ. ಏಳು ಬೇಲ್ಸ್ಗಳನ್ನು ಕ್ರಮವಾಗಿ ಇಟ್ಟುಕೊಳ್ಳಿ. ಕೊನೆಯ 20 ಸೆಕೆಂಡ್ಗಳು ನಿಮ್ಮ ಮುಂದೆ. ಕೊನೆಯ 20 ಸೆಕೆಂಡ್ಗಳು, 20 ಸೆಕೆಂಡ್ಗಳ ಬಳಿಕ ಯಾವುದೇ ಬೇಲ್ಸ್ಗಳನ್ನು ಇಟ್ಟುಕೊಳ್ಳಬೇಡಿರಿ. ಕೊನೆಯ 10 ಸೆಕೆಂಡ್ಗಳು ತೆಗೆದು ಇಟ್ಟುಕೊಳ್ಳುವಂಥ ಕಾಲಾವಕಾಶ. ಕೊನೆಯ 10 ಸೆಕೆಂಡ್ಗಳು ನಿಮ್ಮ ಪ್ರಕಾರ ಹೋರಿನಿಂದ ಹುಟ್ಟಿದ ಕುಲಪತಿಗಳ ಹೆಸರನ್ನು ಇಡುವಂಥ ಕೊನೆಯ 3 ಸೆಕೆಂಡ್, 2 ಸೆಕೆಂಡ್, 1 ಸೆಕೆಂಡ್ ದಯಮಾಡಿ ನಿಮ್ಮ ನಿಮ್ಮ ಕೈಗಳನ್ನು ತೆಗೆದಿಟ್ಟುಕೊಳ್ಳಿರಿ. ನಿಮ್ಮ ವಿಸ್ಮಯ ಅಂಕಗಳನ್ನು ಪಡೆದುಕೊಳ್ಳುವ ಕಾಲಾವಕಾಶ ಈಗ ನಿಮ್ಮ ಮುಂದೆ. ವಿಸ್ಮಯ, ಈ ಸುತ್ತಿನ ಪ್ರಶ್ನೆ ಅವರಿಗಿದ್ದದ್ದು ಹೋರಿಯರಿಂದ ಹುಟ್ಟಿದ ಕುಲಪತಿ ಕ್ರಮವಾಗಿ ಇಡಬೇಕು ಎಂಬುದಾಗಿ. ಈ ಸುತ್ತಿನಲ್ಲಿ ಟೀಮ್ ಬಿ ಹಾಗೂ ಟೀಮ್ ಸಿ ಅವರು 7ಕ್ಕೆ 7 ಕೂಡ ತಪ್ಪು ನೀಡಿದ್ದಾರೆ. ಆದರೆ ಟೀಮ್ ಎ ಅವರು 3 ಉತ್ತರವನ್ನು ಸರಿಯಾಗಿ ನೀಡಿದ್ದಾರೆ ಹಾಗೂ 150 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಹಾಗೂ ಈ ಸುತ್ತಿನೊಂದಿಗೆ ಈ ಕ್ವಿಜ್ಜನ್ನು ನಾವಿಲ್ಲಿ ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. 3 ತಂಡಗಳು ಪಡೆದುಕೊಂಡಂಥ ಅಂತಿಮ ಅಂಕೆಯನ್ನು ನಾವೀಗ ಗಮನಿಸುವ. ಟೀಮೇ, ನೀವು ಪಡೆದುಕೊಂಡಂಥ ಒಟ್ಟು ಅಂಕ 1350 ಅಂಕಗಳು, ನಿಮಗೆ ಅಭಿನಂದನೆಗಳು. ಟೀಮ್ ಬಿ, ನೀವು ಪಡೆದುಕೊಂಡಂಥ ಒಟ್ಟು ಅಂಕೆ 850 ಅಂಕಗಳು, ನಿಮಗೂ ಕೂಡ ಅಭಿನಂದನೆಗಳು. ಟೀಮ್ ಸಿ, ನೀವು ಪಡೆದುಕೊಂಡಂಥ ಒಟ್ಟು ಅಂಕೆ 1120 ಅಂಕೆಗಳು. 3 ತಂಡಗಳಿಗೂ ಕೂಡ ಭಾಗವಹಿಸಿದ್ದಕ್ಕಾಗಿ ನಾವು ಉಪಕಾರ ತಿಳಿಸುವವರಾಗಿದ್ದೇವೆ. ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ ಹೇರಳವಾದ ರೀತಿಯಲ್ಲಿ ಆಶೀರ್ವದಿಸಲಿ. ವಂದನೆಗಳು.
ಈ ಅಂಕಗಳೊಂದಿಗೆ ಟೀಮ್ ಎ ಹಾಗೂ ಟೀಮ್ ಸಿ ಅವರು ನೇರವಾಗಿ ಮುಂದಿನ ಸುತ್ತಿಗೆ ಅವರು ತೇರ್ಗಡೆಗೊಳ್ಳಲಿಕ್ಕಿದ್ದಾರೆ. ಅದೇ ವೇಳೆ ಟೀಮ್ ಬಿ ಅವರೇ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಫಲಿತಾಂಶದ ಕುರಿತು ನಾವು ತಿಳಿಸಲಿಕ್ಕಿದ್ದೇವೆ. ಆದುದರಿಂದ ಟೀಮ್ ಎ ಹಾಗೂ ಟೀಮ್ ಸಿ ನೀವು ಮುಂದಿನ ದಿನಗಳಲ್ಲಿ ವಿಮೋಚನಾ ಕಾಂಡ ಹಾಗೂ ಅಪೋಸ್ತಲ ಕೃತ್ಯವನ್ನು ನಿಮ್ಮ ಅಭ್ಯಾಸವನ್ನು ಮಾಡಿರಿ. ಅದೇ ರೀತಿಯಾಗಿ ಟೀಮ್ ಬಿ ಅವರು ಕೂಡ ವಿಮೋಚನಾ ಕಾಂಡ ಅಪೋಸ್ತಲ ಕೃತ್ಯದ ಕಡೆಗೆ ಗಮನವನ್ನು ಹರಿಸಿರಿ. ಸಮಯ ಅಥವಾ ಕಾಲಾವಕಾಶ ಕೂಡಿ ಬಂದಲ್ಲಿ ಅಥವಾ ಅಂಕಗಳಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸಲಿಕ್ಕಿದ್ದೇವೆ. ಅದೇ ವೇಳೆ ವೀಕ್ಷಕರೇ, ನೀವು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಕುಳಿತುಕೊಂಡು ಇಲ್ಲಿ ಕೇಳಲಾಗುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದಲ್ಲಿ ನಿಮಗೆ ವಿಶೇಷವಾದ ಬಹುಮಾನವನ್ನು ನೀಡಲಾಗುತ್ತದೆ. ನಿಮ್ಮ ಸರಿಯಾದ ಉತ್ತರವನ್ನು ನಿಮಗೆ ನೀಡಲು ನಿಮ್ಮ ಮುಂದೆ ನಿಮ್ಮ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂಥ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡುವಂತೆ ಅಥವಾ ಪ್ಲೇಸ್ಟೋರಿಗೆ ಹೋಗಿ ಬಿಗ್ ಜೆ ಟಿವಿಯ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಆ ಮೂಲಕ ಸರಿಯಾದ ಉತ್ತರವನ್ನು ನೀಡುವ ಅವಕಾಶವಿದೆ. ಹಾಗೂ ಒಂದು ಸುಂದರವಾದ ಬಹುಮಾನ ಅದೃಷ್ಟ ಒಬ್ಬ ವ್ಯಕ್ತಿಗೆ ನೀಡಲಾಗುತ್ತದೆ. ಈ ದಿನ ನಿಮ್ಮ ಮುಂದೆ ಮುಂದಿರುವಂತಹ ಪ್ರಶ್ನೆ, ಅಬ್ರಹಾಮನ ಸೇವಕನು ಎಷ್ಟು ಒಂಟೆಗಳನ್ನು ಸಿದ್ಧ ಮಾಡಿಕೊಂಡು ಆರಾಮ್ ಸೀಮೆಗೆ ಹೋದನು? ನಿಮ್ಮ ಆಪ್ಷನ್ಗಳು 8, 7, 9 ಅಥವಾ 10. ಸರಿಯಾದ ಉತ್ತರವನ್ನು ಬಿಗ್ ಜೆ ಟಿವಿ ಆ್ಯಪ್ನ ಮೂಲಕವೇ ಕಳುಹಿಸಿಕೊಡುವಂತೆ ಕೇಳಿಕೊಳ್ಳುತ್ತೇವೆ. ವಂದನೆಗಳು. ನಮ್ಮ ಮಧ್ಯದಲ್ಲಿ ಈ ದಿನ ಎ ಹಾಗೂ ಟೀಮ್ ಸಿ ಅವರು ತೇರ್ಗಡೆಗೊಂಡಿದ್ದಾರೆ. ಟೀಮ್ ಬಿ ಅವರು ಒಂದು ಹಂತದಲ್ಲಿ ನಿರ್ಗಮಗೊಳ್ಳಲಿಕ್ಕಿದ್ದಾರೆ. ಅವರಿಗೆ ಬಿಗ್ ಜೆ ಮಾಧ್ಯಮದ ಪರವಾಗಿ ಅಭಿನಂದನೆಗಳನ್ನು ತಿಳಿಸುವವರಾಗಿದ್ದೇವೆ. ಮಾತ್ರವಲ್ಲದೆ ನೆನಪಿನ ಕಾಣಿಕೆಯನ್ನು ನಮ್ಮ ಮಧ್ಯದಲ್ಲಿರುವಂಥ ಕುಮಾರಿ ನವಿತಾ ಶ್ರೇಯ ಅವರು ಮುಂದೆ ಬಂದು ನೀಡುವಂತೆ ವಿನಂತಿ. ಇವರು ಇಲ್ಲಿರುವಂಥ ಎಲ್ಲ ಕ್ವಿಜ್ಗೆ ಬೇಕಾಗುವಂತಹ ಸಿದ್ಧತೆಯನ್ನು ಮಾಡುತ್ತಾ ಇದ್ದಾರೆ. ಕುಮಾರಿ ನವಿತಾ ಶ್ರೇಯ ಅವರು ಮುಂದೆ ಬಂದು ಈ ನೆನಪಿನ ಕಾಣಿಕೆಯನ್ನು ಬಲ್ಮಠ ಶಾಂತಿ ಕೆಥೆಡ್ರಲ್ ಇಂದ ಬಂದಂತಹ ಸದಸ್ಯರಿಗೆ ಬಹುಮಾನವನ್ನು ನೀಡುವಂತೆ ವಿನಂತಿ. ಬಿಗ್ ಜೆ ಟಿವಿ ಅವರು ಪ್ರಸ್ತುತಪಡಿಸುತ್ತಿರುವಂತಹ ಬೈಬಲ್ ಟ್ರಿವಿಯಾ ಎಂಬುವಂತಹ ಸುಂದರವಾದ ಕಾಂಪಿಟೇಷನ್ನಲ್ಲಿ ಈಗಾಗಲೇ ಅನೇಕ ಮಂದಿ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಮನೆಯಲ್ಲಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರೇ, ನಿಮಗೆ ಕೇಳಲಾದಂತಹ ಪ್ರಶ್ನೆ, ಯಹೂದನು ಏನನ್ನು ದ್ರಾಕ್ಷಿ ಲತೆಗೆ ಕಟ್ಟುವನು? 191 ಮಂದಿ ಉತ್ತರವನ್ನು ನೀಡಿದ್ದಾರೆ. ಹಾಗೂ ಸರಿಯಾದ ಉತ್ತರವನ್ನು ನೀಡಿದಂಥ ಜನರ ಸಂಖ್ಯೆ ಒಟ್ಟು 101. ಇಂದು ನಮ್ಮ ಮಧ್ಯದಲ್ಲಿ CSA ಕ್ರಿಸ್ತ ಜ್ಯೋತಿ ದೇವಾಲಯ ಕೊರಂಗ್ರಪಾಡಿ ಸಭೆಯ ಯವನಸ್ಥರು, ಮಾತ್ರವಲ್ಲದೆ ನಮ್ಮ ಬೈಬಲ್ ಕ್ವಿಜ್ನ ಟೆಕ್ನಿಕಲ್ ಟೀಮ್ನಲ್ಲಿರುವಂಥ ಶ್ರೀಯುತ ಕೆವಿನ್ ನಿಹಾಲ್ ಮಾಬೆನ್ ಅವರಿದ್ದಾರೆ. ಅವರು ಈ ದಿನದ ವಿಜೇತರ ಹೆಸರನ್ನು ಎತ್ತುವಂತೆ ವಿನಂತಿಸುತ್ತೇವೆ. ಸರಿಯಾದ ಉತ್ತರ, ಅದು ವಾಹನ ಪಶು. ಸರಿಯಾದ ಉತ್ತರವನ್ನು ನೀಡಿದಂಥ 101 ಮಂದಿಯಲ್ಲಿ ಅದೃಷ್ಟ ವ್ಯಕ್ತಿ ಯಾರು ಎಂಬುದಾಗಿ ಈಗ ಶ್ರೀಯುತ ಕೆವಿನ್ ಮಾಬೆನ್ ಅವರು ಈಗ ಆಯ್ಕೆ ಮಾಡಲಿಕ್ಕಿದ್ದಾರೆ. ದಯಮಾಡಿ ಒಂದು ಹೆಸರನ್ನು ಎತ್ತಿಕೊಡುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸುತ್ತೇವೆ. ಸರಿಯಾದ ಉತ್ತರವನ್ನು ನೀಡಿದವರು ಶ್ರೀಯುತ ಜೋವೆಲ್ ಕರ್ಕಡ ಮಂಗಳೂರಿನಿಂದ, ತಮಗೆ ಅಭಿನಂದನೆಗಳು. ವೇಗದಲ್ಲಿಯೇ ನಿಮ್ಮ ವಿಶೇಷವಾದ ಬಹುಮಾನ ನಿಮಗೆ ಅದು ಬಿಗ್ ಜೆ ಟಿವಿಯವರು ಕಳಿಸಿಕೊಡಲಿಕ್ಕಿದ್ದಾರೆ. ತಮಗೆ ವಂದನೆಗಳು.